Christianity is the best religion to mankind. Humanity. ಬಂಟ್ವಾಳ ತಾಲೂಕು ಮಂಚಿ ಗ್ರಾಮದ ನೆಬಿಸರ್ ಅವರ ಮನವಿ ಹ್ಯುಮ್ಯಾನಿಟಿಗೆ ಬಂದಿತ್ತು. ಸರ್ಕಾರದ ಆಶ್ರಯ ಯೋಜನೆಯಲ್ಲಿ 5 ಸೆಂಟ್ಸ್ ಜಾಗದಲ್ಲಿ ಚಿಕ್ಕ ಮನೆಯಲ್ಲಿ ಇವರ ವಾಸ. ನೆಬಿಸರ್ ಅವರ ಗಂಡ 15 ವರ್ಷ ಮುಂಚೆ ತೀರಿಕೊಂಡಿರುತ್ತಾರೆ. ಅವರ 2 ಗಂಡು ಮಕ್ಕಳಲ್ಲಿ ಒಬ್ಬ ಹುಟ್ಟಿನಿಂದ ಅಂಗವಿಕಲ ಹಾಗೂ ಬುದ್ಧಿಮಾಂದ್ಯನಾಗಿದ್ದಾನೆ. ಅಷ್ಟೇ ಅಲ್ಲದೆ ಆತನಿಗೆ ಫೀಟ್ ಸಮಸ್ಯೆನೂ ಇದೆ. ಈಗಲೂ ಅವನಿಗೆ ಮದ್ದು ಚಾಲ್ತಿಯಲ್ಲಿದೆ. ತಾಯಿ ನೆಬಿಸಾ ಎಲ್ಲಿ ಕೆಲಸಕ್ಕೆ ಹೋಗಲಾಗದೆ ಮಗನ ಆರೈಕೆ ಮಾಡುವುದರಲ್ಲಿಯೇ ನಿರತರಾಗಿದ್ದಾರೆ. ನೆಬಿಸರ್ ಅವರ ಗಂಡನ ಮರಣ ಸರ್ಟಿಫಿಕೇಟ್ ಇಲ್ಲದ ಕಾರಣ ಅವರಿಗೆ ಸರ್ಕಾರದಿಂದ ವಿಧವ ವೇತನವೂ ಸಿಗದಂತಾಗಿದೆ. ಇನ್ನೊಬ್ಬ ಮಗ ಅಬ್ದುಲ್ ಶಬೀರ್ ದಿನಕೂಲಿ ಕೆಲಸಕ್ಕೆ ಹೋಗಿ ಸಂಜೆ ಹೊತ್ತು ಬೇರೆಯವರ ರಿಕ್ಷಾದಲ್ಲಿ ದುಡಿಯುತ್ತಾನೆ. ಆತನ ಆದಾಯ ಹಾಗೂ ಸರ್ಕಾರದಿಂದ ದೊರೆಯುವ ಅಂಗವಿಕಲ ವೇತನ ಬಿಟ್ಟರೆ ಬೇರೇನೂ ಆದಾಯ ಈ ಕುಟುಂಬಕ್ಕೆ ಇಲ್ಲವಾಗಿದೆ. ಇವರ ಅಸಹಾಯಕ ಪರಿಸ್ಥಿತಿಗೆ ಸ್ಪಂದಿಸಿ ಮನುಷ್ಯತ್ವವೇ ನಮ್ಮ ಧರ್ಮ ಎಂಬ ದೇಹದೊಂದಿಗೆ ಹ್ಯುಮ್ಯಾನಿಟಿಯ ವತಿಯಿಂದ ರೂಪಾಯಿ 50,000 ಹಸ್ತಾಂತರಿಸಲಾಗಿದೆ. ಉಡುಪಿ ಕಟಪಾಡಿಯ ಸುಧಾಕರ್ ಪೂಜಾರಿಯವರ ಮನವಿ ಹ್ಯುಮ್ಯಾನಿಟಿಗೆ ಬಂದಿತ್ತು. ಅವರು ಮುಂಬೈ ಹೋಟೆಲಿನಲ್ಲಿ ದುಡಿಯುತ್ತಿದ್ದರು. ಅವರಿಗೆ 4 ವರ್ಷ ಮುಂಚೆ ವಿಪರೀತ ಕಿಡ್ನಿ ಸಮಸ್ಯೆ ಶುರುವಾಗಿತ್ತು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗಿ ವೈದ್ಯರು ಸೂಚಿಸಿದ್ದರು. 2 ವರ್ಷ ಡಯಾಲಿಸಿಸ್ ಮಾಡಿ ಇತ್ತೀಚೆಗೆ ಅವರ ತಾಯಿಯೇ ಅವರಿಗೆ ಕಿಡ್ನಿ ದಾನ ಮಾಡಿದ್ದಾರೆ. 1,00,000 ರೂಪಾಯಿ ಇವರ ಚಿಕಿತ್ಸೆಗೆ ಖರ್ಚಾಗಿದೆ. ಸುಧಾಕರ್ ಪೂಜಾರಿ ಅವರಿಗೆ 2 ಮಕ್ಕಳು, ಮಗಳು PUC ಕಲಿಯುತ್ತಿದ್ದಾಳೆ, ಮಗ ವಿಘ್ನೇಶ್ ಹುಟ್ಟಿನಿಂದ ಅಂಗವಿಕಲನಾಗಿದ್ದಾನೆ. ಅವನ ಚಿಕಿತ್ಸೆಗೆ ಹಾಗೂ ಆರೈಕೆಗೆ 1,00,000 ರೂಪಾಯಿಗಳು ಖರ್ಚಾಗಿದೆ. ಸುಧಾಕರ್ ಪೂಜಾರಿಯವರ ಈ ಅಸಹಾಯಕ ಪರಿಸ್ಥಿತಿಗೆ ಸ್ಪಂದಿಸಿ ಮನುಷ್ಯತ್ವವೇ ನಮ್ಮ ಧರ್ಮ ಎಂಬ ಧ್ಯೇಯದೊಂದಿಗೆ ಹ್ಯುಮ್ಯಾನಿಟಿಯ ವತಿಯಿಂದ ರೂಪಾಯಿ 50,000 ಹಸ್ತಾಂತರಿಸಲಾಗಿದೆ. ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲಿಜಿಯನ್ ಟು ಮ್ಯಾನ್ಕೈಂಡ್.